ಹೇ ಗಾಯ್ಸ್ ನಮಸ್ಕಾರ, ನಾನು ದೀಪಕ್ ದೀಪ್ ಸಿಂಗಲ್ ಚಾನಂದ. ಸೊ ಗೈಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಮೊಬೈಲ್ ಫೋನಿಂದ ಒಂದು ಇನ್ಸ್ಟೆಂಟ್ ಲೋನ್ನ ಹೇಗೆ ತೊಗೋಬೋದು ಅಂತ ಇವತ್ತು ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಸೊ ಗೈಸ್, ನಾರ್ಮಲಿ ಏನಾಗುತ್ತೆ ಅಂದರೆ ತುಂಬ ಒಂದು ಅಪ್ಲಿಕೇಶನ್ಸ್ ಇದೆ ಪ್ಲೇ ಸ್ಟೋರಲ್ಲಿ, ಅವರು ಪ್ರಾಮಿಸ್ ಮಾಡ್ತಾರೆ ಲೈಕ್ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡಿಂದ ಮಾತ್ರ ನೀವು ಬರೀ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡಿಂದ ನೀವು ಲೋನನ್ನು ತೊಗೋಬೋದು ಅಂತ. ಬಟ್ ನಾವು ಯಾವಾಗ ಒಂದು ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡಿ ನಾವೆಲ್ಲ ಪ್ರೊಸೀಜರ್ ಮಾಡಿದಾಗ ಅವ್ರು ಸ್ಯಾಲ್ರಿ ಸರ್ಟಿಫಿಕೇಟ್ ಕೇಳ್ತಾರೆ, ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳ್ತಾರೆ, ಆಫೀಸ್ದು ಕಂಪ್ನಿದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೇಳ್ತಾರೆ, ಕರೆಕ್ಟ್ ಅಲ್ವಾ? ಬಟ್ ಗೈಸ್, ಈಗ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಅಪ್ಲಿಕೇಶನ್ನ ನಾನು ಟ್ರೈ ಮಾಡಿದ್ದೀನಿ ಆ್ಯಂಡ್ ನಂಗೆ ಲೋನು ಸಿಕ್ಕಿದೆ. ಸೊ ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಿರೋದು. ಬರೀ ನಿಮ್ಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಕೊಟ್ಟರೆ ಸಾಕು, ಕಂಪ್ಲೀಟ್ಲಿ ನಿಮ್ಮ ಲೋನು ಸ್ಯಾಂಕ್ಷನ್ ಆಗುತ್ತೆ. ಅದು ಯಾವ ಆ್ಯಪು ಮತ್ತು ಇದನ್ನು ಹೇಗೆ ಕಂಪ್ಲೀಟಾಗಿ ಈ ವಿಡಿಯೋಲಿ ಪ್ರೊಸೀಜರ್ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಮಿಸ್ ಮಾಡಿದೆ ಸ್ಟಾರ್ಟಿಂದ ಎಂಡ್ವರೆಗೂ ನೋಡಿ. ಓಕೆ ಗಾಯ್, ಸಿಂಪ್ಲಿ ನೀವೇನು ಮಾಡಬೇಕು ಅಂದರೆ ನಿಮ್ಮ ಫೋನಲ್ಲಿ ಪ್ಲೇ ಸ್ಟೋರ್ ಓಪನ್ ಮಾಡಿ. ಓಪನ್ ಮಾಡಾದ್ಮೇಲೆ ಇಲ್ಲಿ DHANI ಧನಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು, ಧನಿ ಹೆಲ್ತ್ ಕೇರ್ ಫೈನಾನ್ಸ್ ಫ್ರೀ ರಿವಾರ್ಡ್ಸ್ ಆ್ಯಂಡ್ ಮೋರ್ ಅಂತ ಇದೆ. ಸೊ ಇಂಡಿಯಾ ಬುಲ್ಸ್ದು ನಿಮ್ಗೆ ಗೊತ್ತಿರಬೇಕು, ಇಂಡಿಯಾ ಬುಲ್ಸು ಇಟ್ಸ್ ಅ ವೆರಿ ಬಿಗ್ ಕಂಪ್ನಿ ಆ್ಯಂಡ್ ಧನಿ ಅವರು ಅದೇ ಆ್ಯಪ್ ಫೈನ. ಸೊ ಸಿಂಪ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ್ಮೇಲೆ ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ರಿಜಿಸ್ಟರ್ ನಂಬರ್ ಕೇಳುತ್ತೆ. ಸೊ ನಿಮ್ಮ ಮೊಬೈಲ್ ನಿಮ್ಮ ಫೋನ್ ನಂಬರ್ ಬ್ಯಾಂಕಿಗೆ ಕೊಟ್ಟಿದ್ದೀರಾ ಅಥವಾ ಕಂಪ್ನೀಸ್ ಕೊಟ್ಟಿದ್ದೀರಾ, ಮೊಬೈಲ್ ಫೋನ್ ನಿಮ್ಮ ಪ್ಯಾನ್ ಕಾರ್ಡ್ ಕೊಟ್ಟಿದ್ದೀರಲ್ಲ ಆ ಫೋನ್ ನಂಬರ್ ಮಾತ್ರ ಕೊಡಿ, ರಿಜಿಸ್ಟರ್ ಮೊಬೈಲ್ ನಂಬರ್. ಫಾರ್ ಎಕ್ಸಾಂಪಲ್ಗೆ ನಾನು ಈಗ ಹಾಕ್ತಾಯಿದ್ದೀನಿ ನನ್ನ ನಂಬರ್. ಸೊ ನೆಕ್ಸ್ಟ್ ಮಾಡಿ. ನೆಕ್ಸ್ಟ್ ಮಾಡಾದ್ಮೇಲೆ ಸೆಟ್ ಯುವರ್ 4-ಡಿಜಿಟ್ ಪಾಸ್ವರ್ಡ್ ಅಂತ ಇದೆ. ಸೊ ಇಲ್ಲಿ ನೀವು ಪಾಸ್ವರ್ಡ್ ನಿಮ್ಮ 4-ಡಿಜಿಟ್ ಏನು ಬೇಕಾದ್ರೂ ಹಾಕ್ಬೋದು. ಸೊ ನಾನಿಲ್ಲಿ ಹಾಕ್ತಾಯಿದ್ದೀನಿ ಪಾಸ್ವರ್ಡ್ 4-ಡಿಜಿಟು. ಸೊ ನೆಕ್ಸ್ಟ್ ಮಾಡಾದ್ಮೇಲೆ ಸೆಲೆಕ್ಟ್ ಡಾಕ್ಯುಮೆಂಟ್ ಫಾರ್ ರಿಜಿಸ್ಟರ್ ಅಂತ ಇದೆ. ಸೊ ರಿಜಿಸ್ಟರ್ ಮಾಡೋದಕ್ಕೆ ಡಾಕ್ಯುಮೆಂಟ್ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಪ್ಯಾನ್ ಕಾರ್ಡ್ ಹಾಕ್ತೀನಿ ಆ್ಯಂಡ್ ಪ್ಯಾನ್ ಕಾರ್ಡ್ ನಂಬರ್ ಹಾಕ್ಕೊಳ್ಳಿ. ಸೊ ಇಲ್ಲಿ ನಿಮ್ಗೆ ಆಪ್ಷನ್ ತುಂಬ ಇದೆ, ಪ್ಯಾನ್ ಕಾರ್ಡ್ ಇಲ್ಲ, ಪಾಸ್ಪೋರ್ಟು, ವೋಟರ್ ಐಡೆಂಟಿ ಕಾರ್ಡು, ಡ್ರೈವಿಂಗ್ ಲೈಸೆನ್ಸ್ ಮತ್ತು ಪ್ಯಾನ್ ಕಾರ್ಡ್. ಸೊ ಪ್ಯಾನ್ ಕಾರ್ಡ್ ಹಾಕಿದ್ರೆ ಒಳ್ಳೇದಂತ ಹೇಳ್ತೀನಿ. ಸೊ ಪ್ಯಾನ್ ಕಾರ್ಡ್ ಇಲ್ಲ ಹಾಕ್ಕೊಳ್ಳಿ. ಓಕೆ ಗಾಯ್, ಸೊ ಪ್ಯಾನ್ ಕಾರ್ಡ್ ನಂಬರ್ ಹಾಕಿದ್ದೀನಿ. ಸೊ ನೆಕ್ಸ್ಟ್ ಮಾಡಿ. ಆ್ಯಂಡ್ ಈಗ ನಿಮ್ಮ ಮೊಬೈಲ್ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಸೊ ಬಂತು ನೋಡಿ. ಸೊ ನೆಕ್ಸ್ಟ್ ರಿಜಿಸ್ಟರ್ ಟಚ್ ID ಅಂತ ಇದೆ. ಸೊ ಸ್ಕಿಪ್ ದಿಸ್ ಸ್ಟೆಪ್ ಅಂತ ಇದೆ. ಟಚ್ ID ಅಂದರೆ ಬಯೋಮೆಟ್ರಿಕ್, ನಿಮ್ಮ ಹತ್ರ ಫಿಂಗರ್ ಇದ್ದರೆ ಸ್ಕ್ಯಾನರ್ ಇದ್ದರೆ ನೀವು ಅದರಿಂದ ಕಂಪ್ಲೀಟಾಗಿ ಎನೇಬಲ್ ಡಿಸೇಬಲ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಸ್ಕಿಪ್ ದಿಸ್ ಸ್ಟೆಪ್ ಅಂತ ಹಾಕ್ತೀನಿ. ಸೊ ನೆಕ್ಸ್ಟ್ ಪೇಜ್ ಬರುತ್ತೆ ಇದು. ಸೊ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಹತ್ರ ಇಟ್ಕೊಳ್ಳಿ, ಪ್ಯಾನ್ ಕಾರ್ಡ್ ಎರಡೂ ನಿಮ್ಮ ಹತ್ರ ಇಟ್ಕೊಳ್ಳಿ. ಸೊ ನೋಡ್ಬೋದು ಈಗ ಹೆಲ್ತು ಮತ್ತು ವೆಲ್ತ್ ಅಂತ ಬರ್ತಾ ಇದೆ. ಸೊ ಇಲ್ಲಿ ವೆಲ್ತ್ ಅಂತ ಕ್ಲಿಕ್ ಮಾಡಿ. ಆ್ಯಂಡ್ ಈಗ ಸೂಪರ್ ಸೇವರ್ ಕಾರ್ಡ್ ಅಂತ ಆಪ್ಷನ್ ಬರ್ತಾ ಇದೆ. ಎಂಜಾಯ್ ಫ್ಲಾಟ್ 5% ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಆನ್ ಎವ್ರಿಥಿಂಗ್ ಅಂತ ಇದೆ. ಕ್ರೆಡಿಟ್ ಲೈನ್ ಲೋನ್ ಅಂತ ಒಂದು ಆಪ್ಷನ್ ಬರ್ತಾ ಇದೆ ನೋಡಿ ಇಲ್ಲಿ, ಕರೆಕ್ಟಾ? ಸೊ ಈಗ ಇದನ್ನು ಕ್ಲಿಕ್ ಮಾಡಿಕೊಡಿ. ಕ್ಲಿಕ್ ಮಾಡಾದ್ಮೇಲೆ ಈಗ ನಿಮಗೆ ಇನ್ನೊಂದು ಪೇಜ್ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಂಟರ್ಫೇಸಲ್ಲಿ ನಿಮಗೆ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಕೇಳುತ್ತೆ ಮತ್ತು ಪ್ಯಾನ್ ಕಾರ್ಡ್ ಡೀಟೇಲ್ಸ್. ಫೈನಾ? ಸೊ ನೋಡ್ಬೋದು ಇಲ್ಲಿ ಕಂಟಿನ್ಯೂ ಅಂತ ಇಲ್ಲಿ ಕ್ಲಿಕ್ ಮಾಡಿ. ಸೊ ಪ್ಯಾನ್ ನಂಬರ್ ಇಲ್ಲಿ ಹಾಕ್ಕೊಳ್ಳಿ, ಫಸ್ಟ್ ನೇಮು, ಲಾಸ್ಟ್ ನೇಮು, ಡೇಟ್ ಆಫ್ ಬರ್ತು ಕರೆಕ್ಟಾಗಿ ಹಾಕ್ಕೊಳ್ಳಿ, ಮತ್ತು ಪಿನ್ ಕೋಡು, ಸ್ಯಾಲ್ರಿಡಾ, ಸೆಲ್ಫ್ ಎಂಪ್ಲಾಯ್ಡಾ ಅದು ಕ್ಲಿಕ್ ಮಾಡಿ, ಮತ್ತು ಮಂತ್ಲಿ ಇನ್ಕಮ್ ನಿಮ್ಗೆ ಎಷ್ಟಿದೆ ಅದು ಕ್ಲಿಕ್ ಮಾಡ್ಕೊಳ್ಳಿ. ಅವ್ರು ಏನು ನಿಮಗೆ ಏನು ಸರ್ಟಿಫಿಕೇಟ್ ಕೇಳಲ್ಲ ಅಥವಾ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅದೆಲ್ಲ ಏನು ಕೇಳಲ್ಲ. ನೀವು ಮಂತ್ಲಿ ಇನ್ಕಮ್ ಹಾಕ್ಕೊಳ್ಳಿ 25 above 30 above, ಓಕೆನಾ? ಹಾಕ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಕಂಟಿನ್ಯೂ ಮಾಡಿ, ಇಷ್ಟೇ ಮಾಡಬೇಕಾದ್ರೆ, ಓಕೆನಾ? ಸೊ ನಾನು ಈಗ ಇದು ಫಿಲ್ಅಪ್ ಮಾಡ್ತೀನಿ. ಇದು ಆ್ಯಕ್ಚುಲಿ ನಾನು ಬೇರೆ ಫೋನಿಂದ ಆ್ಯಕ್ಚುಲಿ ರಿಜಿಸ್ಟರ್ ಮಾಡ್ಕೊಂಡಿರೋದು ಬೇರೆ ನಂಬರಿಂದ. ಸೊ ಇದು ಮಾಡಾದ್ಮೇಲೆ ಏನಾಗುತ್ತೆ ತೋರಿಸ್ಕೊಡ್ತೀನಿ, ಫೈನಾ? ಓಕೆ ಗಾಯ್, ಸೊ ನೀವು ರಿಜಿಸ್ಟರ್ ಮಾಡಾದ್ಮೇಲೆ ಅಂದರೆ ನಿಮ್ಮ ಪ್ಯಾನ್ ಕಾರ್ಡ್ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಾದ್ಮೇಲೆ ನಿಮಗೆ ಈ ಥರ ಇನ್ನೊಂದು ಇಂಟರ್ಫೇಸ್ ಬರುತ್ತೆ. ಆ್ಯಕ್ಚುಲಿ ಇನ್ನೊಂದು ಇಂಟರ್ಫೇಸ್ ಏನು ಬರುತ್ತೆ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ. ಸೊ ಆಧಾರ್ ನಂಬರ್ ಕರೆಕ್ಟಾಗಿ ಹೊಡಿರಿ, ಅದಾದಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ, ನೆಕ್ಸ್ಟ್ ಪೇಜು. ಸೊ ತಿರ್ಗಾ ನೀವು ಕ್ರೆಡಿಟ್ ಲೈನ್ ಲೋನ್ ಅಂತ ಕ್ಲಿಕ್ ಮಾಡಿದ್ರೆ ಈಗ ನೋಡ್ಬೋದು ನನಗೆ ಸ್ಯಾಂಕ್ಷನ್ ಆಗಿರೋದು ಕಂಪ್ಲೀಟಾಗಿ ನಿಮಗೆ ಇಲ್ಲಿ ಡೀಟೇಲ್ಸ್ ತೋರಿಸುತ್ತೆ ನೋಡಿ. ಇನ್ಸ್ಟೆಂಟ್ ಕ್ರೆಡಿಟ್ ಲೈನ್ 5400 ನನಗೆ ಸ್ಯಾಂಕ್ಷನ್ ಆಗಿದೆ. ಸೊ ಇಲ್ಲಿ ಮಂತ್ಲಿ ಇನ್ಕಮ್ ಎಷ್ಟು, EMI ಕೊಡಬೇಕಾಗತ್ತೆ, ಪ್ರೊಸೆಸಿಂಗ್ ಫೀ ಏನಿದೆ, ಎಲ್ಲ ಡೀಟೇಲ್ಸ್ ಇಲ್ಲಿ ಬಂದಿರುತ್ತೆ, ಫೈನಾ? ಮತ್ತು ಇಲ್ಲಿ ನೋಡ್ಬೋದು ಧನಿ ಕ್ಯಾಶ್ ಟು ಬಿ ಅವಾರ್ಡನ್. ಬರೀ ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡಿಂದ ಸಾಕು ನಿಮಗೆ ಈ ಲೋನ್ ಅವೈಲ್ ಆಗುತ್ತೆ, ಇನ್ಸ್ಟೆಂಟ್ ಲೋನ್ ನಿಮಗೆ ಸಿಗುತ್ತೆ, ಓಕೆನಾ? ನೀವು ಯಾರಿಗೆ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನಿಮ್ಮ ರಿಲೇಷನ್ಸ್ಗೆ ಯಾರು ಕೊಡಬೇಕಾಗಿ ಕೇಳಬೇಕಾಗಿಲ್ಲ, ಡೈರೆಕ್ಟ್ಲಿ ನೀವು ನಿಮ್ಮ ಫೋನಿಂದಾನೇ ಡೈರೆಕ್ಟ್ಲಿ ಲೋನ್ ಪಡ್ಕೋಬೋದು, ಇನ್ಸ್ಟೆಂಟ್ ಲೋನ್. ಫೈನಾ ಗೈಸ್, ಬರೀ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ನೀವು ಟ್ರೈ ಮಾಡಿ. ಕೆಳಗಡೆ ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕಿಂದ ನೀವು ಈಸಿಲಿ ಇದನ್ನು ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡ್ಕೋಬೋದು, ಇಲ್ಲ ಡೈರೆಕ್ಟ್ಲಿ ಪ್ಲೇ ಸ್ಟೋರಿಂದ ನೀವು ಇದನ್ನು ಇನ್ಸ್ಟಾಲ್ ಮಾಡ್ಕೋಬೋದು, ಫೈನಾ? ಸೊ ಈಗ ನೋಡ್ಬೋದು, ಸೊ ಇದಾದಮೇಲೆ
ಅವೇಲ್ ನಾವು ಇನ್ ಯಾವ ವ್ಯಾಲೆಟ್ ಅಂತ ಇದೆ. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ಈಗ ನೋಡ್ಬೋದು ಟೋಟಲ್ ಲೋನ್ ಅಮೌಂಟ್ ಬುಕ್ಡ್ ಅಂತ ಇದೆ 5550. ಸೊ ನಾನು ಕನ್ಫರ್ಮ್ ಮಾಡಿದ್ರೆ ಆಟೋಮೆಟಿಕ್ ನನ್ನ ವ್ಯಾಲೆಟ್ಗೆ ಬರುತ್ತೆ. ವ್ಯಾಲೆಟ್ ಬಂದಾದಮೇಲೆ ಡೈರೆಕ್ಟ್ಲಿ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡ್ಬೋದು ವ್ಯಾಲೆಟ್ ಅಂತ ಆಪ್ಷನ್ ಇದೆ. ಸೊ ಈ ವ್ಯಾಲೆಟಲ್ಲಿ ಜನರಲ್ ಬ್ಯಾಲೆನ್ಸ್ 10 rupees ಅಂತ ತೋರಿಸಿದೆಲ್ಲ. ಸೊ ಇಲ್ಲಿ ನಿಮ್ಮ ವ್ಯಾಲೆಟಲ್ಲಿ ಬಂದಿರುತ್ತೆ ಅಮೌಂಟು. ಸೊ ಇಲ್ಲಿ ಟ್ರಾನ್ಸ್ಫರ್ ಟು ಬ್ಯಾಂಕ್ ಅಂತ ಇದೆ, ಸೆಂಡ್ ಮನಿ ಅಂತ ಇದೆ, ರಿಕ್ವೆಸ್ಟ್ ಮನಿ ಅಂತ ಇದೆ. ಸೊ ಟ್ರಾನ್ಸ್ಫರ್ ಟು ಕ್ಲಿಕ್ ಮಾಡಿಬಿಟ್ಟು ಕಂಟಿನ್ಯೂ ಮಾಡಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕೊಡಿ, ಆಟೋಮೆಟಿಕ್ಲಿ ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದು ಈ ಅಮೌಂಟ್ನ. ಓಕೆನಾ? ಅಷ್ಟೇ ಗಾಯ್ಸ್ ಈ ವಿಡಿಯೋಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಮತ್ತು ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು.